ನಮಗೆ ಲಾಭ. ಭಾಷೆ ಕಲಿಯೋದ್ರಿಂದ ಯಾವುದು ನಷ್ಟ ಇಲ್ಲ. ಅದು ಮಕ್ಕಳಿಗೆ ಕಲಿಸಿದ್ರೆ ಅವರು ಬೇಗನೆ ಕಲ್ತ್ಕೊಂತಾರೆ. ನಾವು ದೊಡ್ಡವರಾದ ಮೇಲೆ ನಮಗೆ ಭಾಷೆ ಕಲಿಸಕ್ಕೆ ಹೋದರೆ ಬೇಗ ಬರೋದಿಲ್ಲ. ಮಕ್ಕಳಿಗೆ ಕಲಿಸಿದ್ರೆ ಬೇಗ ಕಲಿತಾರೆ. ಈ ದೃಷ್ಟಿಯಿಂದ ಇಡೀ ದೇಶ ಯೋಚನೆ ಮಾಡಬೇಕನ್ನುವಂಥ ಅಭಿಪ್ರಾಯ ನಂದಿದೆ. ಇದಕ್ಕೆ ಸಿದ್ದರಾಮಯ್ಯನವರು ಸಾವರ್ಕರ್ ಹೆಸರು ತಂದಿದ್ದಾರೆ. ಅವರು ಅಲ್ಕೈದದ ವಿಚಾರ ಬಂದಾಗ ಆರ್ಎಸ್ಎಸ್ನ ವಿಚಾರ ಹೇಳ್ತಾರೆ, ಹಿಂದಿಯ ವಿಚಾರ ಬಂದಾಗ ಸಾವರ್ಕರ್ ವಿಚಾರ ಹೇಳ್ತಾರೆ. ಅದಕ್ಕಾಗಿ ಮಾನಸಿಕ ಸೀಮಿತವನ್ನು ಕಳೆದುಕೊಂಡಂಥ ಸಿದ್ದರಾಮಯ್ಯನವರಿಗೆ ಇವತ್ತು ನಾವು ಉತ್ತರ ಹೇಳಬೇಕಾದಂಥ ಅಗತ್ಯ ಇಲ್ಲ. ಅವರ ಬಗ್ಗೆ ಅವರೇ ಆತ್ಮಾವಲೋಕನ ಮಾಡಬೇಕು. ಅವರು ಎಲ್ಲಿದ್ದಾರೆ, ಯಾವ ಜಾಗದಲ್ಲಿದ್ದಾರೆ, ಯಾವ ಜವಾಬ್ದಾರಿಯಲ್ಲಿದ್ದಾರೆ, ಯಾವ ಪಕ್ಷದಲ್ಲಿದ್ದಾರೆ, ಇದನ್ನು ಯೋಚನೆ ಮಾಡಿ ಅವರು ಮಾತಾಡಿದರೆ ಅವರ ಗೌರವ ಹೆಚ್ಚಾಗುತ್ತೆ. ಅವರು ಮಾತಾಡುವಂಥ ಭಾಷೆಯಿಂದ, ಅವರು ಮಾತಾಡುವಂಥ ವಿಚಾರದಿಂದ ನಮ್ಗೆ ಯಾರಿಗೂ ನಷ್ಟ ಇಲ್ಲ. ಅವರ ಗೌರವ ಎಲ್ಲಿದೆ ಅಂತ ಅವರು ಹುಡುಕೊಳ್ಳುವಂಥ ಪರಿಸ್ಥಿತಿ ಒಂದು ದಿನ ಬರುತ್ತೆ. ಇಷ್ಟೇ ನಾನು ಹೇಳೋದು. ನಮಗೆ ಲಾಭ, ಭಾಷೆ ಕಲಿಯೋದ್ರಿಂದ ಯಾವುದು ನಷ್ಟ ಇಲ್ಲ. ಅದು ಮಕ್ಕಳಿಗೆ ಕಲಿಸಿದ್ರೆ ಅವ್ರು ಬೇಗನೆ ಕಲ್ತ್ಕೊಂತಾರೆ. ನಾವು ದೊಡ್ಡವರಾದಮೇಲೆ ನಮಗೆ ಭಾಷೆ ಕಲಿಸಕ್ಕೆ ಹೋದರೆ ಬೇಗ ಬರೋದಿಲ್ಲ. ಮಕ್ಕಳಿಗೆ ಕಲಿಸಿದ್ರೆ ಬೇಗ ಕಲಿತಾರೆ. ಈ ದೃಷ್ಟಿಯಿಂದ ಇಡೀ ದೇಶ ಯೋಚನೆ ಮಾಡಬೇಕನ್ನುವಂಥ ಅಭಿಪ್ರಾಯ ನಂದಿದೆ. ಇದಕ್ಕೆ ಸಿದ್ದರಾಮಯ್ಯನವರು ಸಾವರ್ಕರ್ ಹೆಸರು ತಂದಿದ್ದಾರೆ. ಅವರು ಅಲ್ಕೈದದ ವಿಚಾರ ಬಂದಾಗ ಆರ್ಎಸ್ಎಸ್ನ ವಿಚಾರ ಹೇಳ್ತಾರೆ, ಹಿಂದಿಯ ವಿಚಾರ ಬಂದಾಗ ಸಾವರ್ಕರ್ ವಿಚಾರ ಹೇಳ್ತಾರೆ. ಅದಕ್ಕಾಗಿ ಮಾನಸಿಕ ಸೀಮಿತವನ್ನು ಕಳೆದುಕೊಂಡಂಥ ಸಿದ್ದರಾಮಯ್ಯನವರಿಗೆ ಇವತ್ತು ನಾವು ಉತ್ತರ ಹೇಳಬೇಕಾದಂಥ ಅಗತ್ಯ ಇಲ್ಲ. ಅವರ ಬಗ್ಗೆ ಅವರೇ ಆತ್ಮಾವಲೋಕನ ಮಾಡಬೇಕು. ಅವರು ಎಲ್ಲಿದ್ದಾರೆ, ಯಾವ ಜಾಗದಲ್ಲಿದ್ದಾರೆ, ಯಾವ ಜವಾಬ್ದಾರಿಯಲ್ಲಿದ್ದಾರೆ, ಯಾವ ಪಕ್ಷದಲ್ಲಿದ್ದಾರೆ, ಇದನ್ನು ಯೋಚನೆ ಮಾಡಿ ಅವರು ಮಾತಾಡಿದರೆ ಅವರ ಗೌರವ ಹೆಚ್ಚಾಗುತ್ತೆ. ಅವರು ಮಾತಾಡುವಂಥ ಭಾಷೆಯಿಂದ, ಅವರು ಮಾತಾಡುವಂಥ ವಿಚಾರದಿಂದ ನಮ್ಗೆ ಯಾರಿಗೂ ನಷ್ಟ ಇಲ್ಲ. ಅವರ ಗೌರವ ಎಲ್ಲಿದೆ ಅಂತ ಅವರು ಹುಡುಕೊಳ್ಳುವಂಥ ಪರಿಸ್ಥಿತಿ ಒಂದು ದಿನ ಬರುತ್ತೆ. ಇಷ್ಟೇ ನಾನು ಹೇಳೋದು ಅವರಿಗೆ.